ರಿಷಭ್ ಪಂತ್ ಭಾರತ ತಂಡದ ಯುವ ವಿಕೆಟ್ ಕೀಪರ್ ಕಮ್ ಬ್ಯಾಟ್ಸ್ಮನ್ ಹಾಗೆ ಐಪಿಎಲ್ ನಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ ತಂಡವನ್ನ ಯಶಸ್ಸಿನತ್ತ ಕೊಂಡೊಯ್ಯುತ್ತಿರುವಂತಹ ಯುವ ಕ್ಯಾಪ್ಟನ್. ಈತ ದೇಶದ ಜನ ಈಗಾಗಲೇ ಕೊರೋನಾ ಸೋಂಕಿನ ವಿರುದ್ಧ ಹೋರಾಡ್ತಿದ್ದಾರೆ. ನಾವು ಯಾವತ್ತೂ ಬಿಟ್ಟು ಕೊಡೋದು ಬೇಡ, ಧೈರ್ಯವನ್ನ ಗೆಡುವುದು ಬೇಡ ಎನ್ನುವ ಮೂಲಕ ಸೋಂಕಿತರಿಗೆ ಹಾಗೆ ಸೋಂಕಿನ ವಿರುದ್ಧ ಹೋರಾಡುತ್ತಿರೋರಿಗೆ ಇನ್ನಷ್ಟು ಧೈರ್ಯವನ್ನ ತುಂಬಿದ್ದಾರೆ. ಈ ಕುರಿತು ಸಾಮಾಜಿಕ ಜಾಲತಾಣದಲ್ಲಿ ಬರೆದುಕೊಂಡಿರುವ ಪಂತ್ ದೇಶದ ಪರಿಸ್ಥಿತಿ ತುಂಬಾ ಹದಗೆಟ್ಟಿದೆ ಅಂತ ಹೇಳಿದ್ದಾರೆ. ಕೊರೋನಾ ಸೋಂಕಿನ ವಿರುದ್ಧ ಜನರು ಹೋರಾಡುತ್ತಿದ್ದಾರೆ, ಎಲ್ಲರೂ ಒಂದಾಗಿ ಹೋರಾಡೋಣ, ಯಾವತ್ತೂ ಬಿಟ್ಟು ಕೊಡೋದು ಬೇಡ, ಎಲ್ಲರೂ ಒಂದಾಗೋಣ, ಈ ಕಷ್ಟದ ಸಮಯವನ್ನ ಎಲ್ಲರೂ ಜೊತೆಯಾಗಿ ಕಳೆಯೋಣ, ಜಾಗರೂಕತೆಯಿಂದ ಇರೋಣ ಅಂತ ಪೋಸ್ಟ್ ಹಾಕಿದ್ದಾರೆ. ಪಂತ್ ಈಗಾಗಲೇ ಕೊರೋನಾ ಲಸಿಕೆಯನ್ನ ಕೂಡ ಪಡ್ಕೊಂಡಿದ್ದು, ಲಸಿಕೆ ಪಡೆದುಕೊಂಡ ವೇಳೆ ಎಲ್ಲರೂ ಆದಷ್ಟು ಬೇಗ ಲಸಿಕೆಯನ್ನ ಪಡೆದುಕೊಳ್ಳಿ ಅಂತ ಮನವಿಯನ್ನ ಮಾಡಿಕೊಂಡಿದ್ದಾರೆ. ರಿಷಭ್ ಪಂತ್ ಹೇಳ್ದಂತೆ ಯಾರು ಕೂಡ ಧೈರ್ಯವನ್ನಾಗಿಡೋದು ಬೇಡ, ಆದಷ್ಟು ಎಚ್ಚರಿಕೆಯಿಂದ ಇದ್ದು ಈ ಕೊರೋನಾ ಅನ್ನೋ ಮಹಾಮಾರಿಯನ್ನ ಹೊಡೆದುರುಳಿಸೋಣ.